ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಗುಡ್. ಗೈಸ್, ಸ್ವಲ್ಪ ಬಿಸಿಲು ಉಂಟು ಇವತ್ತು, ಬಿಸಿಲು ಈಗ ಜಾಸ್ತಿ ಬಿಸಿಲು ಬರ್ತಾನೆ ಉಂಟಲ್ಲ ಎಂತ ಹಾಗೆ ಅಂತ ಇಲ್ಲ. ಹಾಗೆ ಗೈಸ್, ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಆಗಸ್ಟ್ 15, ಮತ್ತು ಸ್ವಲ್ಪ ಸ್ವಲ್ಪ ವ್ಲಾಗ್ ಎಲ್ಲ ಅದಂತೆಲ್ಲ ಮಾಡಿ ಹಾಕಿದ್ದೇನೆ. ಸೊ ಮೊನ್ನೆದಲ್ಲ, ಸೊ ಅದೆಲ್ಲವೂ ನಾನು ಇದರಲ್ಲೇ ಅಪ್ಲೋಡ್ ಮಾಡ್ತೇನೆ. ಹಾಗೆ ಗೈಸ್, ಸೊ ಗೈಸ್ ಅದೇ ಇವಾಗ ಮಧ್ಯಾಹ್ನ ಆಯಿತು. ಶಂಸನ್ಗೆ ಸುಮ್ಮನೆ ಒಂದು ಡ್ರೆಸ್ ಹಾಕಿ ಅವಳಿಗೆ ಸ್ವಲ್ಪ ಖುಷಿಯಾಗಲಿ ಅಂತ ಹೇಳಿ ಅವಳದೊಂದು ಸಣ್ಣ ಒಂದು ವಿಡಿಯೋ ಎಲ್ಲ ಮಾಡಿದೆ. ಹಾಗೆ ಗೈಸ್ ಇದ್ರೆ ಮಾತಾಡುವ ಅಂತೇಳಿ ಖುಷಿ ಆಯಿತು, ಅದಕ್ಕೆ ಬಂದದ್ದು. ಹಾಗೆ ನೀವು ನಾನು ಮಾತಾಡೋಕ್ಕಿಂತ ಮುಂಚೆ ನನ್ನೆಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಎಲ್ಲ ಅದೆಲ್ಲ ನೋಡ್ಕೊಂಡು ಬನ್ನಿ. ನಾನು ಎಲ್ಲಿಗೆಲ್ಲ ಹೋಗಿದ್ದೆ ನಿನ್ನೆ ಮೊನ್ನೆ, ಸೊ ಅದು ಎಲ್ಲವೂ ನೀವು ನೋಡ್ಕೊಂಡು ಬನ್ನಿ. ಮತ್ತು ಲಾಸ್ಟ್ವರೆಗೂ ವೀಡಿಯೋಸ್ ವಾಚ್ ಮಾಡಿ, ನಿಮಗೆ ಕೂಡ ಖುಷಿ ಆಗ್ಬೋದು ನನ್ನ ಒಂದು ಮಾತಿಂದ, ನೀವು ಕೂಡ ನಿಮ್ಮ ಒಂದು ಮನಸ್ಸು ಚೇಂಜ್ ಆಗ್ಬೋದು. ಸೊ ಅಷ್ಟೇ ನನಗೆ ಬೇಕಾಗಿರೋದು. ಸೊ ಎಲ್ಲರೂ ಕೂಡ ಅವರವರ ಲೈಫನ್ನು ಬದಲಾಯಿಸ್ಕೊಳ್ತಾ ಹೋಗಬೇಕು, ಇದ್ದ ಹಾಗೆಯೇ ಇರಬಾರ್ದು. ಮತ್ತು ಲೈಫಲ್ಲಿ ಹ್ಯಾಪಿನೆಸ್ಸೇ ತುಂಬಿರಬೇಕು, ಸ್ಯಾಡ್ ಇರುತ್ತೆ. ಎಷ್ಟೆಷ್ಟು ದೊಡ್ಡ ದೊಡ್ಡ ಕೋಟಿ ಗಟ್ಟಲೆ ಅಮೌಂಟ್ ಇದ್ದವರಿಗೆ ಕೂಡ ಬೇಜಾರು, ಟೆನ್ಷನ್ ಎಲ್ಲೂ ಇರುತ್ತೆ. ಬಟ್ ನಾವು ಅದನ್ನು ಮರೆತು ಮುಂದೆ ಹೋಗೋದುಂಟಲ್ಲ, ಅದು ನಮ್ಮ ಒಂದು ಜೀವನ ಆಗಿರುತ್ತೆ. ಸೊ ಹಾಗೆ ಹಾಗಾಗಿ ತುಂಬಾ ವಿಷಯ ಸ್ವಲ್ಪ ವಿಷಯ ಮಾತಾಡ್ಲಿಕ್ಕೆ ನಾನು ಇನ್ಶಾಲ್ ಎಲ್ಲ ಶೇರ್ ಮಾಡ್ತೇನೆ. ನೀವು ಕೂಡ ನನ್ನಿಂದ ಯಾರಾದ್ರೂ ಒಳ್ಳೆಯದಾದರೂ ಸಾಕು. ನಾನು ಮದುವೆ ಮುಂಚೆ ಹೇಗಿದ್ದೆ ಅದು ಇಂಪಾರ್ಟೆಂಟ್ ಅಲ್ಲ, ಮದುವೆ ಆದಮೇಲೆ ಹೇಗಿರ್ತೇನೆ ಅದು ಇಂಪಾರ್ಟೆಂಟ್. ಸೊ ಹಾಗಿರುವಾಗ ನನ್ನ ಒಂದು ಸಣ್ಣ ಸಣ್ಣ ಒಂದು ಟಿಪ್ಸ್, ಸಣ್ಣ ಮಾತನ್ನು ಯಾರಾದರೂ ಒಳ್ಳೆಯದಾದರೆ ಸಾಕು ನನಗೆ ಅಷ್ಟೇ. ಎಲ್ಲರ ಲೈಫಲ್ಲೂ ಕೂಡ ಹ್ಯಾಪಿನೆಸ್ ಇರಬೇಕು. ಸೊ ಹಾಗೆ ಹಾಗೆ ಗೈಸ್, ಇವಾಗ ನಾನೆಲ್ಲವೂ ಅದೆಲ್ಲ ವೀಡಿಯೋಸ್ ಎಲ್ಲ ಅದೆಲ್ಲ ನೋಡಿಕೊಂಡು ಮತ್ತು ಲಾಸ್ಟ್ವರೆಗೆ ವೀಡಿಯೋಸ್ ನೋಡಿ ಖುಷಿಯಾಗುತ್ತೆ ನಿಮಗೂ ಕೂಡ. ಹಾಗೆ ಗೈಸ್, ಹೊಸ ವ್ಯೂವರ್ಸಲ್ಲಿ ಯಾರಾದರೂ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೇಗ ಬೇಗ 10K ಮಾಡಿ, ನೋಡುವ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಓಕೆ ಗೈಸ್, ಹೋಗುವ ಬನ್ನಿ. ಹಾಗೆ ಗೈಸ್, ಇಲ್ಲಿ ನೋಡಿ ಅಂತೆ ಕೊಡೆ ಮೀನು ತಂದಿದ್ದಾರೆ ಸಲ್ಮಾನವರು, ಹಾಗೆ ಫ್ರೈ ಮಾಡುವಂಥ. ಎಂಥ ಮೀನಿಲ್ಲ ಮೀನಿಲ್ಲ ಅಂತೇಳಿ ಮತ್ತು ಒಂದೊಂದು ಮೀನು ಸಿಗುತ್ತೆ, ಒಳ್ಳೆ ಟೇಸ್ಟ್ ಇತ್ತು ಮಾತ್ರ ಕೊಡೈ, ಮತ್ತು ಸೂಪರ್ ಇತ್ತು ಮೀನಿಗೆ. ಅದು ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದಲ್ಲ, ಅದೇ ಮಸಾಲೆ ಹಾಕಿ ಫ್ರೈ ಮಾಡೋದು. ಇಂಜಿ ಬೆಳ್ಳುಳ್ಳಿ ಪೇಸ್ಟ್, ಆ ಪೌಡರ್, ಮತ್ತು ಸ್ವಲ್ಪ ನೀರು ಹಾಕಬೇಕು, ಹುಳಿಯೆಲ್ಲ ಅದರಲ್ಲೇ ಇರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟು ಬಿಡಬೇಕು. ಇದು ಕೊಡೈ ಅಲ್ಲ, ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ತೊಗೊಳುತ್ತೆ, ಅದಕ್ಕೆ ಉಪ್ಪೆಲ್ಲ ಇಳಿಬೇಕು, ಇಲ್ಲ ಅಂತೇಳಿದರೆ ಚಪೆ ಚಪ್ಪೆ ಆಗ್ತದೆ. ಸೊ ಅದಕ್ಕೆ ಆಮೇಲೆ ಗೈಸ್, ನೆಕ್ಸ್ಟ್ ಡೇ ಕೂಡ ನಮಗೆ ಮೀನಿಲ್ಲ ಮೀನಿಲ್ಲ ಅಂತೇಳಿ ಸಾಮಾನವರು ಕಾನೆ ಮತ್ತು ಬೋಲಿಂಜಿರು ಎತ್ಕೊಬಂದರು. ಅದರಂದು ಚಂದ ಮಾಡಿ ಕೊಯ್ದು ಕಟ್ ಮಾಡಿ ಎಂತ ಫ್ರೈ ಎಲ್ಲ ಮಾಡುವ ಅಂತೇಳಿ ಕಟ್ ಮಾಡ್ತಾ ಇರೋದು. ಹಾಗೆ ನಿಮಗೆ ಕೂಡ ಇಷ್ಟವಾದರೆ ನೀವು ಕೂಡ ಕಮೆಂಟ್ ಮಾಡಿ. ಓಕೆ, ಎಷ್ಟು ಟೇಸ್ಟಿ ಇರುತ್ತೆ ಗೊತ್ತಾ ಗೈಸ್, ಈ ಮೀನೆಲ್ಲ ತುಂಬಾ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಗೈಸ್. ಹಾಗೆ ಸಿ ನೋಡಿ, ನೈಚೋರು ಆಗ್ತಾ ಉಂಟು ನಮಗೆ, ನೈಟ್ಗೆ ನೈಚೋರು, ಆಫ್ಟರ್ನೂನ್ಗೆ ಬಾಯ್ಲ್ ರೈಸ್ ಊಟ ಮಾಡಿದ್ದು. ಹಾಗೆ ಗೈಸ್, ಇಲ್ಲಿ ನೋಡಿ ದಾಲ್, ದಾಲ್ ನಾನು ಈ ಥರ ಪಾಂಚಲ್ ತಾನೆ ಅಂತ ಹೇಳಬೇಡಿ. ಇನ್ನು ಅಂದರೆ ನಾನು ಸ್ವಲ್ಪ ತೆಳ್ಳಗೆ ಮಾಡೋದು, ಯಾಕಂತೇಳಿದರೆ ಇಲ್ಲಿ ನಮ್ಮ ಮನೆಯಲ್ಲಿ ಸಲ್ಮಾನವರಿಗೆಲ್ಲ ಆಗೋದಿಲ್ಲ, ಈ ಥರ ಇದ್ದರೆ ತಲುಗು ತಿಂತಾರೆ ಇಷ್ಟ ಅವರಿಗೆ. ಸೊ ತುಂಬಾ ಟೇಸ್ಟಿಯಾಗುತ್ತೆ ಗೈಸ್. ನಾನು ಮೊಸರು ದಾಲಿಂದ ದಾಲ್ ಮಾಡೋದು. ಸೊ ಹಾಗೆ ಮತ್ತು ನನ್ನ ಅಮ್ಮನ ದಪ್ಪ ದಾಲ್ ಮಾಡೋದು, ಅದು ಮಂಜಲ್ ಕಲರ್ ದಾಲ್ ಉಂಟು ಅದರಲ್ಲಿ ಮಾಡೋದು. ಸೊ ನನಗೆ ಅದು ಇಷ್ಟ ಅಲ್ಲ. ಹಾಗೆ ಮತ್ತು ನಮಗೆ ನೈಟ್ಗೆ ಚಿಕನ್ ಫ್ರೈ, ನನಗೆ ಸಲ್ಮಾನವರಿಗೆ ಮತ್ತು ನನ್ನ ತಮ್ಮನಿಗೆ. ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಮಸಾಲೆ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕು ಸೈಡಿಗೆ. ಮತ್ತು ಸ್ವಲ್ಪ ನಿಂಬೆ ರಸಲ್ಲ ಹಾಕಿ ಸ್ವಲ್ಪ ಟೇಸ್ಟ್ ಆಗುತ್ತೆ, ಚಿಕನ್ ಟೇಸ್ಟ್ ಸಾಫ್ಟ್ ಆಗುತ್ತೆ, ಒಳ್ಳೆ ಆಗುತ್ತೆ. ಸೊ ಹಾಗೆ ಓಕೆ. ಮತ್ತು ಗೈಸ್, ವಿಷಯ ಏನಂತ ಹೇಳಿದರೆ, ಇದು ನಾನು ಎಲ್ಲ ಒನ್ ಬೈ ಒನ್ ಡೇದೆಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತೆಗೆದಿಟ್ಟು ತೋರಿಸೋದು. ಹಾಗೆ ಇವಾಗ ಉಂಟಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದು ಫ್ರೈ ಮಾಡಬೇಕಲ್ಲ, ಹಾಗೆ ನನ್ನ ತಮ್ಮ ಬೇಗ ಊಟ ಬೇಕು ಅಂತ ಹೇಳಿದ್ದಾನೆ, ಅದಕ್ಕೆ ಅವನಿಗೆ ಬೇಗ ಫ್ರೈ ಒಂದು ಮಾಡಿ ಕೊಡೋದು. ಚಿರ್ರು ಚಿರ್ರು ಅಂತ ಫ್ರೈ ಮಾಡೋದು ಗೈಸ್, ಟೇಸ್ಟಿ ಆಗುತ್ತೆ. ಕಲರ್ ಗಿಲ್ಲರ್ ಎಂತ ಬೇಡ, ಒಳ್ಳೆ ಟೇಸ್ಟಿ ಅದು ಮಸಾಲೆ. ಹಾಗೆ ನಮಗೆ ಕೂಡ ಊಟ ಮಾಡಲಿಕ್ಕೆ ಟೈಮ್ ಆಯಿತು, ನಾನು ಮತ್ತು ಸಲ್ಮಾನವರು ಊಟ ಮಾಡಲಿಕ್ಕೆ ರೆಡಿ ಆಗಿದ್ವಿ ಗೈಸ್. ನೋಡಿ ಅಂತ ಎಷ್ಟು ಚಂದ ಕಬಾಬ್, ವಾವ್, ಟೇಸ್ಟಿ ಟೇಸ್ಟಿಯಾಗಿರುತ್ತೆ. ಮತ್ತು ಗೈಸ್, ನೆಕ್ಸ್ಟ್ ಡೇ ಇದು ಮಾರ್ನಿಂಗ್ ನಾನು ಮ್ಯಾಕ್ರೋನಿ ಮಾಡ್ತಾ ಇದ್ದೇನೆ ಗೈಸ್. ಮ್ಯಾಕ್ರೋನಿದು ಕಂಪ್ಲೀಟ್ ರೆಸಿಪಿ ಹಾಕಲಿಲ್ಲ, ರೆಸಿಪಿ ಆಲ್ರೆಡಿ ಹಾಕಿದ್ದೇನೆ, ಬಟ್ ಲಾಸ್ಟಿಗೆ ತಿನ್ನೋದು ತೋರಿಸಲಿಲ್ಲ ಹೇಗೆ ಆಗಿದೆ ಏನು ಅಂತೇಳಿ. ಯಾಕಂತೇಳಿದರೆ ಅಷ್ಟು ಬ್ಯುಸಿ ಆದೆ, ಶಂಜ ಕೂಡ ಎದ್ಲು, ಹಾಗೆ ಅವಳನ್ನು ಕೂಡ ನನಗೆ ಇದು ಮಾಡಬೇಕಿತ್ತು. ಸೊ ಹಾಗೆ ಹಾಗೆ ಗೈಸ್, ಇಲ್ಲಿ ನೋಡಿ ಎಂತ ನೀರು ಮತ್ತು ಉಪ್ಪು ಹಾಕಿ ಮತ್ತು ಸ್ವಲ್ಪ ಆಯಿಲ್ ಹಾಕಬೇಕು, ಮತ್ತು ಮ್ಯಾಕ್ರೋನಿ ಹಾಕಬೇಕು ನೀರು ಸ್ವಲ್ಪ ಬಾಯ್ಲ್ ಆದಾಗ ಅಷ್ಟೇ. ಮತ್ತು ಗೈಸ್ ನೋಡಿ ಎಷ್ಟು ಚಂದ ನೇಚರ್, ಖುಷಿಯಾಗುತ್ತೆ ಮಾರ್ನಿಂಗಿದ್ದು, ನನಗೆ ತುಂಬಾ ಇಷ್ಟ ಮಾರ್ನಿಂಗ್ ಕ್ಲೈಮೇಟ್ ಅಲ್ಲ. ಸೊ ಹಾಗೆ ಬೇಗ ಮತ್ತೆ ಅಲ್ಲ ಒಂದು ಏಳು ಗಂಟೆ ಒಳಗೆ. ಹಾಗೆ ಗೈಸ್, ಇಲ್ಲಿ ನೋಡಿ ಮ್ಯಾಕ್ರೋನಿಯಲ್ಲಿ ನೋಡ್ತಾ ನೋಡ್ತಾ ಇಲ್ಲಿ ಜಾಸ್ತಿನೇ ಬಾಯ್ಲ್ ಆಯಿತು. ಹಾಗೆ ಮತ್ತು ನಾನು ಒಂದು ಸ್ಟ್ರೈನರ್ಗೆ ಹಾಕಿ ಇಟ್ಟಿದ್ದೇನೆ ಗೈಸ್. ಮತ್ತು ಇದಕ್ಕೆ ಎಟ್ಟಿ ಹಾಕೋ, ಎಟ್ಟಿ ಕ್ಲೀನ್ ಮಾಡುವ ಓಕೆ. ಆಮೇಲೆ ಗೈಸ್, ಇಲ್ಲಿ ನೋಡಿ ಇದು ಬಿರಿಯಾನಿಗೆ ಅಂತ ನಾನು ತಂದಿದ್ದೆ ಎಟ್ಟಿ, ಬಟ್ ಅಷ್ಟು ದೊಡ್ಡದೇನಲ್ಲ, ಮೀಡಿಯಮ್ ಸೈಜ್ ಇತ್ತು, ಬಟ್
ಸ್ವಲ್ಪ ಇದರಲ್ಲಿ ಸಣ್ಣ ಸಣ್ಣದ ಇದ್ದದಲ್ಲೇ ಹಾಕಿ ನಾನು ಬಿರಿಯಾನಿ ಇದು ಪಾಸ್ತಾಕ್ಕೆ ಹಾಕಿದ್ದು ಮ್ಯಾಕ್ರೋನಿಗೆ. ಹಾಗೆ ಗೈಸ್ ಪಾತ್ರೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ನೋಡಿ ಆನಿಯನ್ 3, ಆಮೇಲೆ 2 ಟೊಮೆಟೊ ಮತ್ತು ಗ್ರೀನ್ ಚಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಇದು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಬೇಕು. ಆಮೇಲೆ ಟೊಮೆಟೊ ಮತ್ತು ಕಾಯಿಮೊಲು ಹಾಕಬೇಕು. ಕಾಯಿಮೊಲು ಹಾಕಿ ಅಂದ್ರೆ ಚೆಂದ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಮೇಲೆ ನಾವು ಮಸಾಲೆಲ್ಲ ಹಾಕಬೇಕು ಗೈಸ್. ಫಸ್ಟಿಗೆ ಇದಕ್ಕೆ ಸಾಲ್ಟ್ ಹಾಕಬೇಕು, ಇಲ್ಲ ಅಂತೇಳಿದ್ರೆ ಜಾಸ್ತಿ ಮತ್ತೆ ಇದಾಗೋದಿಲ್ಲ. ಹಾಗೆ ಈಗ ಫಸ್ಟ್ ಒಂದು ಸ್ವಲ್ಪ ಸಾಲ್ಟ್ ಹಾಕುವ. ಸಾಲ್ಟ್ ಎಲ್ಲ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ನೋಡಿ ಈ ಥರ ಆಗುತ್ತೆ. ಅದಾದಮೇಲೆ ಮತ್ತೆ ನಾವು ಎಟ್ಟಿ ಹಾಕಬೇಕು. ಎಟ್ಟಿಯಲ್ಲಿ ಮತ್ತೆ ಸ್ವಲ್ಪ ಚೆನ್ನಾಗಿ ಬೇಯುತ್ತದೆ. ಮತ್ತೆ ಜಾಸ್ತಿ ಬಾಯ್ಲ್ ಆಗೋದು ಬೇಡ, ಯಾಕಂತೇಳಿದ್ರೆ ಅದು ಮ್ಯಾಕ್ರೋನಿ ತಿನ್ನುವಾಗ ಟೇಸ್ಟ್ ಆಗುತ್ತೆ ನೋಡಿ, ಇಷ್ಟ ಆಗಬೇಕು. ಮತ್ತೆ ಸ್ವಲ್ಪ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಏನು ಮಸಾಲೆ ಇದೆ ಸ್ವಲ್ಪ ಸ್ವಲ್ಪ ಹಾಕಬೇಕು. ಚಿಕನ್ ಸುಕ್ಕ ಮಸಾಲೆ, ಮ್ಯಾಗಿ ಮಸಾಲೆ ಯಾವುದು ಸ್ವಲ್ಪ ಸ್ವಲ್ಪ ಹಾಕಬೇಕು, ಟೇಸ್ಟ್ ಆಗುತ್ತೆ, ತುಂಬಾ ಖುಷಿಯಾಗುತ್ತೆ ಮ್ಯಾಕ್ರೋನಿ ತಿನ್ನಲಿಕ್ಕೆ. ಹಾಗೆ ಗೈಸ್ ನನಗೆ ಫೇವ್ರೆಟ್ ಮ್ಯಾಕ್ರೋನಿ, ನಿಮ್ಗೆ ಯಾರಿಗೆ ಫೇವ್ರೆಟ್ ಅಂತ ಹೇಳಿ. ಮತ್ತು ಇಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಬಿರಿಯಾನಿ ಮಾಡಿದ್ದು ಅಂತ ಇಟ್ಟಿದ್ದು. ನನ್ನ ಅಜ್ಜಿಗೆ ತುಂಬಾ ಇಷ್ಟ ಇಟ್ಟಿದ್ದು ಬಿರಿಯಾನಿ ಅಂತ ಎಲ್ಲ ಹೇಳಿದೆ. ಬಿರಿಯಾನಿಗಿಂತ ನೈಚೂರು ಇಷ್ಟ ಅವ್ರಿಗೆ, ಅದನ್ನು ನಾನು ಬಿರಿಯಾನಿ ಮಾಡಿದ್ದು, ಅವ್ರಿಗೆ ಇಷ್ಟ ಇರಲಿ ತಿನ್ನಲಿ ಅಂತೇಳಿ. ಹಾಗೆ ಗೈಸ್ ನೋಡಿ ಇಟ್ಟಿದ್ದು ಮಸಾಲೆ ಎಲ್ಲ ಮಾಡಿ ಇಟ್ಟಿದ್ದೇನೆ. ಹಾಗೆ ಮಸಾಲೆ ಮಾಡ್ತಾ ಮಾಡ್ತಾ ಮತ್ತು ರೈಸು ಕೂಡ ಆಗಿತ್ತು, ರೈಸು ಕೂಡ ನಾನು ಸ್ಟ್ರೈನ್ ಮಾಡಿ ಇಟ್ಟಿದ್ದೇನೆ. ಹಾಗೆ ನಾನು ಮತ್ತೆ ಆನಿಯನ್ ಫ್ರೈ ಮಾಡಬೇಕಲ್ಲ, ಅದಕ್ಕೆ ಎಂತ ಮಾಡೋದು ಪಿಸ್ತಾ ಮಾಡೋದು ಅಂತ ಹೇಳ್ತಾರೆ. ಸೊ ಹಾಗೆ ಹಾಗೆ ನೋಡಿದ್ದು ಈ ಥರ ಮಾಡೋದು ಎಂತ ಕೊಟ್ಟೆ ಮತ್ತು ಆನಿಯನ್ ಮತ್ತು ಕೊರಿಂಡರ್ ಲೀವ್ಸ್ ಎಲ್ಲ ಕಟ್ ಮಾಡಿ ಈ ಥರ ಹಾಕಬೇಕು. ಮತ್ತು ಸ್ವಲ್ಪ ಕಲರ್ ಎಲ್ಲ ಹಾಕಬೇಕು. ಮತ್ತು ಹಾಗೆ ಸಲ್ ಗೈಸ್ ಊಟ ಎಲ್ಲ ಆಯಿತು, ಊಟ ಎಲ್ಲ ಮಾಡಿ ಎಲ್ಲ ಆಗುವಾಗ ಉಂಟಲ್ಲ, ಮತ್ತು ಸಲ್ಮಾನವರ ತಾಯಿಗೆ ಸಲ್ಮಾನವರು ಗಿಫ್ಟ್ ತಂದಿದ್ದರು. ಸೊ ಗೈಸ್ ನನಗೆ ತುಂಬಾ ಒಂದು ಆಸೆ ಇತ್ತು ಬೆಳ್ಳಿದ್ದು ಚೈನ್ ತೆಗೆದುಕೊಡ್ಬೇಕಂತ ಹೇಳಿ ಮದುವೆ ಆದಮೇಲೆ. ಬಟ್ ಅದು ಲಾಸ್ಟ್ ಫೈನಲಿ ಈ ಟೈಮು ಬಂತು. ಮತ್ತು ಸಲ್ಮಾನವ್ರಿಗೆ ಹೇಗೆ ಹಾಕೋದು ಏನಂತ ಗೊತ್ತಾಗ್ತದೆ. ಮತ್ತು ಲಾಸ್ಟ್ ಹಾಕಿದ್ರು ಮಾಷಾಅಲ್ಲಾ, ಖುಷಿ ಆಯಿತು ನನಗಂತೂ. ಹಾಗೆ ಸಲ್ಮಾನವ್ರಿಗೆ ಖುಷಿ ಆಯಿತು, ಅವ್ರಿಗೂ ಕೂಡ ಖುಷಿ ಆಯಿತು. ಮತ್ತು ಶಂಜನ್ ನೋಡಿ ಸೆಲ್ಯೂಟ್ ಮಾಡ್ತಾ ಇದ್ದಾಳೆ ಗೈಸ್. ಹಲೋ ಗೈಸ್, ಗೈಸ್ ಏನು ವಿಷಯ ಅಂತ ಹೇಳಿದ್ರೆ, ನೀವು ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬಂದೆ ಅಂತ ತಿಳಿಸಿದ್ದೇನೆ, ಅದು ಸ್ವಲ್ಪ ಇಲ್ಲಿ ಕುತ್ಕೊಳ್ಬೋದು ನೋಡೋದು. ಹಾಗೆ ಗೈಸ್ ಏನು ವಿಷಯ ಅಂತ ಹೇಳಿದರೆ, ಇವತ್ತು ಅತ್ತೆದು ಬರ್ತಾರೆ, ಕೆಲವರಿಗೆ ಈಗ ಅತ್ತೆದು ಬರ್ತಾರಂತೆಲ್ಲ ಹೇಳುವಾಗ ಖಾಲಿ ವಿಶ್ ಮಾಡಿ ಸುಮ್ಮನೆ ಕೆಲವರು ಇರ್ತಾರೆ. ಮತ್ತು ಕೆಲವರು ಅತ್ತೆ ಹತ್ರ ಮಾತು ಕೂಡ ಕೆಲವರು ಆಡೋದಿಲ್ಲ, ಸ್ವಲ್ಪ ಸಿಟ್ಟೆಲ್ಲ ಮಾಡ್ಕೊಂಡು ಸುಮ್ಮನೆಲ್ಲ ಇರ್ತಾರೆ, ಅತ್ತೆ ಜೋರು ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಅತ್ತೆ ಮಾವ ಜೋರು ಯಾಕೆ ತುಂಬ ಜನ, ನಾನು ತುಂಬ ನನ್ನ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಬಂದ ನನ್ನ ಹತ್ರ ಶೇರ್ ಮಾಡ್ತಾರೆ. ನಾನು ಒಂದು ಹೇಳ, ನಾನು ನೀವು ಶೇರ್ ಮಾಡಿದೆ ಅಂತೇಳಿ ನಾನು ಇಲ್ಲಿ ಒಂದು ಆಯ್ನು ನಿಮಗೆ ತಮಾಷೆ ಮಾಡ್ತಾ ಇಲ್ಲ, ಬಟ್ ನಿಮ್ಮನ್ನು ದೂರ್ತಾ ಇಲ್ಲ. ನಾನು ನೀವು ಆ ಥರ ಶೇರ್ ಮಾಡೋದಕ್ಕೆ ಹೇಳುದು. ಕೆಲವರು ಹೇಳ್ತಾರೆ ಮನೆಯಲ್ಲಿ ತುಂಬಾ ಟಾರ್ಚರ್ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಮಕ್ಕಳ ವಿಷಯದಲ್ಲಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ವಯಸ್ಸು ಅವರು ಏಜ್, ಕೆಲವರಿಗೆ ಏಜ್ ಆಗಿರುತ್ತೆ, ಕೆಲವರಿಗೆ ಏಜ್ ಆಗೋದನ್ನು ಕೂಡ ಅಂತ ಬುದ್ಧಿ ತೋರಿಸ್ತಾರೆ. ನಾನು ಒಂದು ಹೇಳ, ಅವರವರ ಒಂದು ಏಜ್ಗೆ ಬರುವಾಗ ಅವರು ಸರಿ ಆಗ್ತಾರೆ, ಬಟ್ ನಾವು ಪೇಷನ್ಸಿಂದ ಇರಬೇಕಷ್ಟೇ. ಬಟ್ ನನ್ನ ಮನೆ ನನ್ನ ಹತ್ತೆ ಆ ಥರ ಅಂತಿಲ್ಲ, ಅವರಷ್ಟಿಗೆ ಅವರು ಸುಮ್ಮನೆ ಇರ್ತವೆ. ನಮಗೆ ಒಂದು ಕೆಲಸ ಮಾಡಲಿಲ್ಲಾದ್ರೂ ಕೂಡ ಎಂತ ಹೇಳುದಿಲ್ಲ, ಎಂತ ಇವಷ್ಟ ತನಕ 3 ವರ್ಷ ಆಯ್ತು ಎಂತ ಹೇಳಿದವರಲ್ಲ. ಸೊ ಹಾಗೆ ನಾನು ಹೇಳುದು. ಮತ್ತೆ ಏನು ವಿಷಯ ಅಂತ ಹೇಳಿದ್ರೆ, ಈಗ ಹೇಳುದು ಅತ್ತೆ ಎಷ್ಟೇ ಕೆಟ್ಟವರಾಗ್ಲಿ, ಎಷ್ಟೇ ಹಿಂದೆಯಿಂದ ಕತರ್ನಕ್ಕೆ ಬುದ್ಧಿ ತೋರಿಸ್ಲಿ, ಎಷ್ಟೇ ನಮ್ಮ ಬಗ್ಗೆ ಏನೆಲ್ಲ ಹೇಳಿ, ಬಟ್ ನೀವು ಯಾವುದಕ್ಕೂ ಕೂಡ ಉಂಟಲ್ಲ ಅವರಿಗೆ ಹೇಟ್ ಮಾಡ್ಲಿಕ್ಕೆ ಹೋಗ್ಲೇಬಾರ್ದು. ಯಾಕಂತ ಹೇಳಿದ್ರೆ ಉಂಟಲ್ಲ, ಈಗ ನಮ್ಮ ತಾಯಿ ಕೂಡ ನಮ್ಗೆ ಎಷ್ಟೇ ಬೈತಾರೆ, ಎಷ್ಟು ನಮ್ಗೆ ಇದು ಮಾಡ್ತಾರೆ, ಬುದ್ಧಿ ಹೇಳ್ತಾರೆ, ಹಾಗೆಲ್ಲ ಮಾಡ್ತಾರೆ, ಬಟ್ ನಾವು ತಾಯಿಯನ್ನು ಹೇಟ್ ಮಾಡ್ತೇವೆ. ಇಲ್ಲ, ಅದೇ ಥರ ನಮ್ಮ ಒಂದು ಹಸ್ಬೆಂಡಿನ ತಾಯಿ ಆಗಿರುತ್ತೆ ಅಲ್ಲ. ಹಸ್ಬೆಂಡ್ ನಮ್ಗೆ ಒಳ್ಳೆ ಗಂಡ ಸಿಗ್ಬೇಕಾದ್ರೆ ಕಾರಣ ಯಾರು, ಅವರ ತಾಯಿ ಆಗಿರ್ತಾರಲ್ಲ. ಸೊ ಆಗಿರುವಾಗ ನಾವು ಅವ್ರನ್ನ ಹೇಟ್ ಮಾಡಬಾರ್ದು. ಅವರ ಒಂದು ಒಳ್ಳೆಯ ದಿವಸ ಬರುವಾಗ ನಾವು ಅವರಿಗೆ ಖುಷಿಪಡಿಸಬೇಕು. ಅವರ ಮಕ್ಕಳ ಜೊತೆ ಹೇಳಿ ಆಗಲಿ, ಅವರ ಮಕ್ಕಳಂದ್ರೆ ಅವನ ಮಗನ ಮದುವೆ ಆದಮೇಲೆ ಅವರ ಮಗ ಅಂತಾನಲ್ಲ, ಅವರ ಮಗನ ಮಕ್ಕಳ ಜೊತೆ ಎಲ್ಲ ಹೇಳಿ, ಅವರ ಬರ್ತ್ಡೇಗೆ ಏನಾದರೂ ಸಣ್ಣ ಮಟ್ಟಿನಲ್ಲಿ ಒಂದು ಕೊಡೋದಾಗಲಿ, ಇಲ್ಲಾಂದರೆ ಅವ್ರಿಗೆ ಏನಾದರೂ ತಂದು ಕೊಡೋದು, ಮನೆಯಲ್ಲಿ ಏನಾದರೂ ಪ್ರಿಪರೇಷನ್ ಮಾಡೋದು. ಸೊ ಆ ಥರ ಎಲ್ಲ ಮಾಡಿ ಅವರನ್ನು ಖುಷಿಪಡಿಸಬೇಕು. ಯಾಕಂತ ಹೇಳಿದರೆ ಅವ್ರಿಗೆ ಮತ್ತೆ ಯಾರಿರ್ತಾರೆ? ಸೊ ಮದುವೆ ಆದಮೇಲೆ ಅವರ ಮಕ್ಕಳು, ಸೊಸೆ ಅಂದಿರು, ಮೊಮ್ಮಕ್ಕಳು, ಸೊ ಅಷ್ಟೇ, ಮತ್ತೆ ಯಾರು ಅವ್ರಿಗೆ ಇದು ಮಾಡ್ತಾರೆ? ಸೊ ಆಗಿರುವಾಗ ಉಂಟಲ್ಲ, ನಾವು ಜಾಸ್ತಿ ಹೇಟ್ ಮಾಡಲಿಕ್ಕೆ ಹೋಗಲೇಬಾರ್ದು. ಮತ್ತೆ ಅತ್ತೆ ಸಿಟ್ಟಲ್ಲಿದ್ರು ಕೂಡ ನಾವು ಹೋಗಿ ಮಾತಾಡಿಸ್ಬೇಕು, ತಾಯಿಯ ಒಂದು ಸವಾಲದಲ್ಲಿ ನಾವು ನೋಡಬೇಕು. ಬಟ್ ನನ್ನ ಅತ್ತೆ ಅಂತ ಗೊತ್ತು, ಎಷ್ಟು ಬೈಲಿ ಅಲ್ಲ, ಎಂಥದ್ದು ಮಾಡಲಿ, ನಮ್ಮ ಜೊತೆ ಸಿಟ್ಟಲ್ಲಿ ಕೂತ್ಕೊಳ್ಳೋದಿಲ್ಲ, ಮಾತಾಡ್ತಾರೆ ಬಂದು ಅವರು. ಅಷ್ಟು ನಮಗೆ ನಿಜ ಹೇಳ್ಬೇಕಾ, ನಾವು ಹೊಗಳುದಲ್ಲ ಅತ್ತೆದು, ಅತ್ತೆ ವಿಡಿಯೋ ನೋಡ್ತಾರೋ ಇಲ್ವ ನಮಗೆ ಗೊತ್ತಿಲ್ಲ, ಬಟ್ ನಾವು ಹೊಗಳುದಿಲ್ಲ, ಯಾರು ಹೋಗಲಿ ನಮ್ಗೆ ಎಂತ ಆಗ್ಲಿಕ್ಕೆ ಇಲ್ಲ, ಹೋಗ್ಲಿಕ್ಕೂ ಇಲ್ಲ. ಸೊ ಹಾಗೆ ನಾನು ಇದ್ದಾಗ ಹೇಳ್ತೇನೆ, ಮತ್ತೆ ನನಗೆ ಆ ಥರ ಎಂತ ಇಷ್ಟ ತನಕ ಎಂತ ಇದು ಮಾಡಲಿಲ್ಲ. ಓಕೆ, ಯಾರ್ಯಾರು ಮಾತು ಕೇಳಿ ಎಂತ ಇದು ಮಾಡಿದ್ರೆ ಅದು ನಮಗೆ ಗೊತ್ತು, ಬೇಡ. ಆದರೆ ನಮ್ಮ ಅತ್ತೆ ನಮಗೆ ಟಾರ್ಚರ್ ಮಾಡೋದಾಗಲಿ, ಮನೆಯಲ್ಲಿ ಅಡುಗೆ ಮಾಡಲಿಲ್ಲ ಅಂತೇಳಿ ಅಂತ ಇದು ಹೇಳೋದು ಆಗಲಿ, ಎಲ್ಲಿ ಹೋದರೆ ಅಂತ ಹೇಳೋದಾಗಲಿ, ನಮ್ಗೆ ಇಷ್ಟು ತನಕ ಆ ಥರ ಮಾಡಲಿಲ್ಲ, ಮಾಡೋದು ಇಲ್ಲ ಅವರು, ಅವರವರಷ್ಟಿಗೆ ಇರೋದು. ಹಾಗೆ ಗೈಸ್ ಏನು ವಿಷಯ ಅಂತ ಹೇಳಿದರೆ, ನಾನೆಂತ ಹೇಳುದಂತ ಹೇಳಿದರೆ, ಅತ್ತೆಯವರು ಎಂತ ಹೇಳಿದ್ರು ಉಂಟಲ್ಲ, ನೀವು ಅವರ ಒಂದು ಮಾತಿಗೆ ಎಂತ ಆನ್ಸರ್ ಮಾಡಿದ್ರೆ ಸುಮ್ಮನೆ ಇದ್ದರೆ, ಅವರು ನಿಮ್ಮ ಒಂದು ಇದಕ್ಕೇ ಬರ್ತಾರೆ. ಓಕೆ, ಮತ್ತು ಅವ್ರು ನಿಮ್ಮನ್ನೇ ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಶಾಶ್ವತ ಅಲ್ಲ, ಏನೇ ಇದ್ರು ಉಂಟಲ್ಲ, ತನ್ನ ಮಕ್ಕಳು, ತನ್ನ ಸೊಸೆ, ತನ್ನ ಮೊಮ್ಮಕ್ಕಳು ಅಂತೇಳಿ ಪ್ರೀತಿಯಿಂದ ಅವರು ಕೂಡ ನೋಡ್ಕೊಳ್ಬೇಕು. ಅದೇ ರೀತಿ ಇಂಥ ಸೊಸೆಯಂದಿರು ಕೂಡ ಅಷ್ಟೇ, ಅವರನ್ನು ಒಳ್ಳೆ ರೀತಿಯಲ್ಲಿ ಇದು ಮಾಡಬೇಕು. ಅಂದರೆ ಈಗ ಎಂತ ಈಗ ಹೇಳುದು, ನಾವೇನಷ್ಟು ಶ್ರೀಮಂತರಲ್ಲಿ ಅಂತಲ್ಲ, ಅದು ಬಟ್ ನಮ್ಮ ಒಂದು
ಕೈಯಲ್ಲಿ ಕೊಡ್ಲಿಕ್ಕಾಗದ ನಾವು ಕೊಡಬೇಕು. ಅವರ ತಾಯಿ ನಮ್ಮ ತಾಯಿ ಬೇರೆ ಬೇರೆ ಅಲ್ಲ. ಈಗ ನನ್ನ ತಾಯಿಗೆ ತೆಗೆದುಕೊಡುವಾಗ ಅವರ ತಾಯಿಯನ್ನು ನಾವು ಇನ್ಸಲ್ಟ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಅವರಿಗೂ ಅವರ ಮಕ್ಕಳದ್ದು ಆಸೆ ಇರ್ತದೆ. ಸೊ ಆಗಿರುವಾಗ ಉಂಟಲ್ಲ, ಅವರ ಮಕ್ಕಳ ಹತ್ತಿರ ನಾವು ಹೇಳಿ ನಾವು ಕೊಡಿಸ್ಬೇಕು. ಯಾಕಂತ ಹೇಳಿದ್ರೆ ಮತ್ತೆ ಗಂಡಸರಿಗೆ ಅದೆಲ್ಲ ಗೊತ್ತಿರ್ತದೆ, ಇಲ್ಲ ಹೆಂಗಸರು ಮೇನ್ ಆಗಿ ಅದರ ತಲೆಯಲ್ಲಿ ತಗೊಳ್ಬೇಕು. ನಾವು ಹೇಗೆ ನಮ್ಮ ತಾಯಿಯವರಿಗೆ ಬೇಗ ಬೇಗ ಅಂತ ತೆಗೆದುಕೊಳ್ಳೋ ತಲೆಯಲ್ಲಿ ಇರ್ತೇವೆ, ಅದೇ ಥರ ಅವರ ತಾಯಿ ಕೂಡ ಹಾಗೆ ಆಗಿರ್ತಾರಲ್ಲ. ಸೊ ಆಗಿರುವಾಗ ಅವರ ಹತ್ರ ನಾವು ಹೇಳಿ ಅವರಿಗೆ ಕೊಡಿಸ್ಬೇಕು ನಾವು. ಅವಾಗ ಅವರಿಗೊಂದು ಖುಷಿ ಆಗ್ತದೆ, ಅವರ ಖುಷಿಯಿಂದ ಒಂದು ಪ್ರೇಯರ್ ಸಿಕ್ಕಿದ್ರೆ ಸಾಕು. ತಾಯಿಯ ಪ್ರೇಯರ್ ಮೇನ್, ಓಕೆ. ಅವರ ಬಾಯಿಂದ ಒಂದು ಮಕ್ಕಳಿಗೆ ಒಳ್ಳೇದು ಆಗಲಿ ಅಂತ ಹೇಳಿದ್ರೆ ಸಾಕು ಅಷ್ಟೇ, ಮತ್ತೆ ಬೇರೆ ಯಾರು ಎಂತ ಹೇಳಿದ್ರು ಬೇಡ. ಹಾಗಿರುವಾಗ ಉಂಟಲ್ಲ, ಅದೇ ಎಷ್ಟೇ ಸಿಟ್ಟಲ್ಲಿರಿ ಏನೇ ಇರಿ, ಮನೆಯಲ್ಲಿ ಸಿಟ್ಟು ಮಾಡ್ಕೊಂಡಿರಬಾರ್ದು. ಎಂತ ಜಗಳಾದ್ರೂ, ಎಷ್ಟು ದೊಡ್ಡ ಜಗಳಾದ್ರೂ, ಒಂದು ಜಾಸ್ತಿ ದೊಡ್ಡ ಜಗಳಾದ್ರೆ ಒಂದು ಅರ್ಧ ಗಂಟೆ ಆದ್ರೂ ಸಿಟ್ಟಲ್ಲಿರ್ತಾರೆ ಅಷ್ಟೇ. ಮತ್ತೆ ಒಂದು ಮುಖ ಮುಖ ನೋಡಿ ನಗೆ ಆಡೋದು ಮಾತಾಡೋದು ಮಾಡಬೇಕು. ಮನಸ್ಸಲ್ಲಿ ರೋಗ ಇಟ್ಕೊಂಡು ಎಂತ ಪಗೆ ಪಗೆ ಅಂತ ಹೇಳ್ತಾರಲ್ಲ, ಎಂತ ಹೇಳುದು ಅಂತ ಹಾವಿನ ಥರ ದ್ವೇಷ ಇಟ್ಕೊಂಡು ಮಾತಾಡದೇ ಇರುವುದು, ನೋಡಿದ್ರು ನೋಡೋದಾಗೆ ಎಲ್ಲ ಮಾಡುದು, ಮತ್ತೆ ಒಂಥರ ಅಹಂಕಾರ ತೋರಿಸೋದು. ನಿಜ ಹೇಳ್ತೇನೆ, ಅದೆಲ್ಲ ಒಳ್ಳೇದೇ ಅಲ್ಲ. ಯಾಕಂತೇಳಿದ್ರು ಎಷ್ಟೇ ಅಹಂಕಾರ ತೋರಿಸಿದ್ರು, ಕೆಲವೊಂದು ಸಲ ಯಾವುದಾದ್ರೂ ರೂಪದಲ್ಲಿ ಆ ಅಹಂಕಾರ ಯಾರ ಜೊತೆ ತೋರಿಸ್ತಾರೆ ಅವರದೇ ಹೆಲ್ಪ್ ಬೇಕಾಗುತ್ತೆ. ಸೊ ಆಗಿರುವಾಗ ಯಾರ ಜೊತೆನೂ ಆಗಲಿ ಉಂಟಲ್ಲ, ಅಹಂಕಾರ ತೋರಿಸಬಾರ್ದು. ಈಗ ಹೇಳುದು ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳಿದರೆ, ಕೆಲವೊಂದು ಮನೆಯಲ್ಲಿ ಅತ್ತೆ ಮಾವ ಗಂಡ ಮಕ್ಕಳೆಲ್ಲ ಇರ್ತಾರೆ, ಸೊಸೆಯರು. ಆಗ ಕೆಲವೊಂದು ಸರಿ ಏನಾದರೂ ಆಯಿತು ಆವಾಗ ಉಂಟಲ್ಲ, ನಾವು ಹೋಗಿ ಯಾರನ್ನು ಬೇರೆಯವ್ರನ್ನ ಕರೀತಾರೆ, ಇಲ್ಲ ಮತ್ತೆ ಅತ್ತೆಯವ್ರ ಮನೆಯಲ್ಲಿರುವಾಗ ಅವರೇ ನಮ್ಮ ಮುಂದೆ ಬರುದು. ಸೊ ಆಗಿರುವಾಗ ಅವರ ಜೊತೆ ನಾವು ಸಿಟ್ಟು ಮಾಡಿ ಕೂತ್ಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು. ಸೊ ನಾನು ಹೇಳುದು ಈಗ ನಾನು ನಮ್ಮ ಅತ್ತೆ ಮನೆಯಲ್ಲಿ ಹತ್ತಿರ ಆಚೆ ಉಂಟು, ಇದು ಕೂಡ ಅತ್ತೆದೇ ಮನೆ, ಬಟ್ ಅವ್ರದ್ದು ಮತ್ತೊಂದು ಮನೆ. ಹಾಗಿರುವಾಗ ಕೊಟ್ಟರೆ ನಾನು ಜಾಸ್ತಿ ಹೋಗಿ ಮಾತಾಡೋದಾಗ್ಲಿ, ಅಲ್ಲ ಅವ್ರು ಹೆಚ್ಚು ಜಾಸ್ತಿ ಬಂದು, ಮತ್ತು ನಾವು ಆ ಥರ ಎಂತ ಇಲ್ಲ, ನಾವು ಎಷ್ಟಾದರೂ ಮಾತಾಡ್ತೇವೆ ಪ್ರೀತಿಯಿಂದ ಇದ್ದೇವೆ ಸಾಕು ಅಷ್ಟೇ, ಅಷ್ಟಕ್ಕಷ್ಟೇ. ಮತ್ತೆ ಅದೇ ನಾನು ಹೇಳುದಂತ ಹೇಳಿದ್ರೆ, ಯಾರ ಮಾತು ಕೆಲವರು ಎಂತ ಗೊತ್ತುಂಟ, ಒಬ್ಬರ ಮಾತು ಕೇಳಿ ತಾನು ದೊಡ್ಡ ಒಂದು ಎಂತ ಇನ್ಫ್ಲುಯೆನ್ಸ್ ಇತ್ತು ಹಾಗೆ ಹೀಗೆ ಅಂತ ಹೇಳಿ ಸಿಟ್ಟಲ್ಲಿ ಕೂತ್ಕೊಳ್ಳುವಂಥವ್ರು ಕೆಲವರು ಇದ್ದಾರೆ. ಸೊ ನಾನಂತವ್ರಿಗೆ ನಾನು ಯಾರನ್ನು ಕೇರೆ ಮಾಡುದಿಲ್ಲ, ನನ್ನ ಹತ್ರ ಮಾತಾಡಲಿಲ್ಲ ಅಂದ್ರೆ ಅಷ್ಟು ಇತ್ತು, ಯಾರು ನಾನಾಗೆ ಇಡುದು ಮಾತಾಡಿದ್ರೆ ಏನು ಆಗ್ಲಿಕ್ಕೆ ಉಂಟು, ಮಾತಾಡಲಿಲ್ಲ ಏನಾಗ್ಲಿಕ್ಕೆ ಉಂಟು. ಸೊ ಹಾಗೆ ನಾನು ಕೇರ್ ಮಾಡೋದಿಲ್ಲ. ಬಟ್ ಕೆಲವರು ಅಷ್ಟು ಒಂದು ಎಜುಕೇಶನ್ ಇರುತ್ತೆ, ಎಜುಕೇಶನ್ ಇದ್ದು ಕೂಡ ಅಂತ ಕಚಡ ಬುದ್ಧಿ ತೋರಿಸುದು ಕೆಲವರು. ಸೊ ಅಂಥವ್ರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹೇಳಿಬಿಡುದು ಅಷ್ಟೇ, ಮತ್ತೆಂತ ಇಲ್ಲ. ಯಾಕಂತೇಳಿ ನಮ್ಗೆ ಅದಷ್ಟು ಅವ್ರದ್ದು ತಲೆಗೆ ತಗೊಳ್ಳೋದಿಲ್ಲ ನಾವು. ಓಕೆ ಹಾಗೆ ಗೈಸ್, ಹಾಗೆ ಗೈಸ್ ವಿಷಯ ಮತ್ತೆ ಅಂತ ಹೇಳಿದ್ರೆ ಅದೇ ಕೆಲವರು ಹಾಗೆಲ್ಲ, ನನಗೇನೇ ಬಂದರೆ ಸಾಕು, ನನಗೇನೇ ನೋಡ್ತಿರ್ಬೇಕು, ಹಾಗೆ ನನ್ನನ್ನೇ ನನಗೆ ನನ್ನ ಮಕ್ಕಳಿಗೆ ಕೊಟ್ಟರೆ ಸಾಕು, ಮತ್ತೆ ಯಾರಿಗೆ ಕೊಡಬೇಕಂತಿಲ್ಲ. ಅವರು ಖಾಲಿ ಹೆತ್ತು ಕೊಟ್ಟರಲ್ಲ ನಮಗೆ ಮದುವೆ ಮಾಡಿ ಅಷ್ಟೇ ಸಾಕು ಅಂತೇಳಿ ಆ ಥರ ಭಾವನೆ ಇರಬಾರ್ದು ಆಯ್ತಾ. ಅವರ ಒಂದು ಮನಸ್ಸಿನ ನೋವು ಉಂಟಲ್ಲ, ಅದು ಅವರು ಹೊರಗೆ ಹೇಳ್ಕೊಳ್ಳೋದಿಲ್ಲ. ಕೆಲವರು ಹೇಳ್ತಾರೆ, ಎಲ್ಲ ಊರೂರು ತಿರ್ತಾರೆ, ಮಗ ನೋಡಲಿಲ್ಲ ಮಗಳು ನೋಡಲಿಲ್ಲ ಅಂತೇಳಿ, ಬಟ್ ಕೆಲವು ತಾಯಂದರು ಹೇಳುವುದೇ ಇಲ್ಲ, ಅವ್ರ ಮನಸ್ಸಿನ ಬೇಜಾರು ಇರುತ್ತೆ. ನಾನಷ್ಟು ಹೇಳುದು, ಆದಷ್ಟು ಒಂದು ಎಲ್ಲ ಗಂಡನ ತಾಯಿಯಾಗಲಿ ನಿಮ್ಮ ತಾಯಿಯಾಗಲಿ ಎಷ್ಟೇ ಯಾವ ಥರ ಬೇಕಾದ್ರೆ ಇರಲಿ, ನಾವು ತಲೆಗೆ ತಗೊಳ್ಳೇಬಾರ್ದು. ನಾವು ಏನಿದ್ರು ಉಂಟಲ್ಲ, ನಾವು ಪಾಸಿಟಿವಲ್ಲೇ ಹೋಗ್ಬೇಕು, ನೆಗೆಟಿವ್ ಆಗಿ ತಗೊಳ್ಳೇಬಾರ್ದು. ಯಾರ್ದು ಅವ್ರು ಎಂತ ಹೇಳಿದ್ರು ಕೂಡ ಕೇಳುದು ಸುಮ್ಮನೆ ಇರುದು. ಅದೇ ಮಾತಿಗೆ ಎಂತಾದ್ರೂ ನಮಗೆ ಕರೆಕ್ಟ್ ಅನಿಸಿದ್ದು ನಾವು ಮಾತಾಡೋದು ಸುಮ್ಮನೆ ಕೂತ್ಕೊಳ್ಬೇಕು ಅಷ್ಟೇ. ಅದು ಬಿಟ್ಟು ಅವರನ್ನು ಹೇಟ್ ಮಾಡ್ತಾ ನಾವು ಮಗನನ್ನು ದೂರ ಮಾಡೋದು ತಾಯಿಯಿಂದ, ಅಲ್ಲ ಮಗಳನ್ನು ದೂರ ಮಾಡೋದು ತಾಯಿಯಿಂದ, ಸೊ ಅಂತ ಕೆಲಸ ಎಲ್ಲ ಮಾಡಲೇಬಾರ್ದು. ಮತ್ತು ಸೊಸೆಯಂದಿರನ್ನು ದೂರ ಮಾಡೋದು ಅತ್ತೆಯಂದಿರಿಂದ. ಸೊ ಕೆಲವರಿಗೆಲ್ಲ ಆ ಥರದಲ್ಲಿ ಖತರ್ನಾಕ್ ಮೈಂಡ್, ಸೊ ಅದರಲ್ಲಿ ಇರಬಾರ್ದು. ಓಕೆ, ಈಗ ನನ್ನ ಹತ್ರ ಮಾತಾಡಿದ್ರೆ ಅತ್ತೆ ಅಂತೇಳಿ ದೊಡ್ಡ ಸೊಸೆಗೆ ಸಿಟ್ಟು ಬರೋದು, ದೊಡ್ಡ ಸೊಸೆಗೆ ಮಾತ್ರ ಮಾತ್ರ ಸಣ್ಣ ಸೊಸೆಗೆ ಸಿಟ್ಟು ಬರೋದು. ಸೊ ಆ ಥರ ಎಲ್ಲ ಇರಬಾರ್ದು, ಅದೆಲ್ಲ ಒಂಥರ ಲೋ ಕ್ವಾಲಿಟಿ ಬುದ್ಧಿ, ಚೀಪ್ ಮೆಂಟಾಲಿಟಿ ಅಂತ ಹೇಳ್ತಾರೆ. ಸೊ ಹಾಗೆ, ಸೊ ಆ ಥರ ಇರಬಾರ್ದು. ಈಗ ನನ್ನ ಹತ್ರ ಮಾತಾಡಿದ್ರು ಆಗ್ತದೆ, ಅವ್ರ ಹತ್ರ ನನಗೆ ಆ ಥರ ಎಲ್ಲ ಮೈಂಡೇ ಇಲ್ಲ, ನಾನು ಒಂಥರ ಆ ಥರ ಇಲ್ವೇ ಇಲ್ಲ. ಯಾಕಂದ್ರೆ ನನಗೆ ಏನು ಗೊತ್ತಾ, ನನ್ನ ಜೊತೆ ಒಳ್ಳೆದ್ರ ಮಾತಾಡಿದ್ರೆ ಓಕೆ, ಅವ್ರ ಜೊತೆ ಎಷ್ಟು ಕ್ಲೋಸ್ ಅಲ್ಲಿದ್ರು ನಾನು ಮೈಂಡೇ ಮಾಡೋದಿಲ್ಲ, ನಂಗೆ ಆ ಥರ ಬುದ್ಧಿ ಎಲ್ಲ ಇಲ್ಲ. ಸೊ ನಾನು ಹಾಗೆ ಇದ್ದಿದ್ರಕ್ಕೆ ಒಳ್ಳೆದ್ರಲ್ಲಿ ಇರ್ಲಿಕ್ಕೆ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದೇ ವಿಷಯದಲ್ಲಿ ಜಗಳಾಡಿ ಜಗಳಾಡಿ ವರ್ಷ ಪೂರ್ತಿ ಜಗಳಾಡಬೇಕಾಗುತ್ತೆ. ಸೊ ಹಾಗೆ, ಬಟ್ ನಂಗೆ ಆ ಥರ ಮೈಂಡ್ ಇಲ್ಲ. ಮತ್ತು ಕೆಲವರು ಏನು ಗೊತ್ತಾ, ಕೆಲವೊಂದು ಸೊಸೆಯವ್ರದ್ದು ನನಗೆ ಗೊತ್ತಿದ್ದನ್ನು ನಾನು ಹೇಳುದು, ನನಗೆ ಒಂದು ಕಣ್ಣಿಗೆ ತೋರಿದ್ದು ಮತ್ತು ನನಗೆ ಕಿವಿಗೆ ಕೇಳಿದ್ದು ಅದನ್ನು ನಾನು ಹೇಳುದು. ಕೆಲವೊಂದು ಸೊಸೆಯರು ಹಾಗೆ, ಒಂದು ಫೆಸ್ಟಿವಲ್ ಎಲ್ಲ ಬಂದರೆ ಸ್ವಂತ ಮಗನನ್ನು ತಾಯಿಗೆ ಅದು ನಮ್ಮದಲ್ಲಿ ಕೈಸಲಂ ಕೊಡ್ತಾರಲ್ಲ, ಸೊ ಅದೇ ಎಂತ ಕೈಸಲಂ ನಮ್ಮ ಭಾಷೆಯವರಿಗೆ ಅರ್ಥ ಆಗ್ಬೋದು. ಸೊ ಅದು ಕೊಡ್ಲಿಕ್ಕೂ ಕೂಡ ಮಗನನ್ನು ತಾಯಿಯಾಗ ಹತ್ರ ಕಳಿಸುವುದಿಲ್ಲ. ಮತ್ತೆ ನಾನೊಂದು ಹೇಳು, ಸೊಸೆಯ ಮಾತು ಹೆಂಡತಿಯ ಮಾತು ಕೇಳಿ ಆ ಥರದೆಲ್ಲ ಕೂತ್ಕೊಳ್ಳೋನುಂಟಲ್ಲ, ಅದು ನಿಜವಾದ ಗಂಡಸು ಅಲ್ಲ.
ಸೊ ಅದೆಲ್ಲ ನಾನು ಅಗ್ರಿ ಮಾಡೋದಿಲ್ಲ. ಯಾಕಂತ ಹೇಳಿದ್ರಲ್ಲ, ಕೇಳೋದು ಮಾತು ಮಾತ್ರ ಕೇಳಬೇಕು. ಆ ದುಡ್ಡು ಖರ್ಚು ಮಾಡಬೇಡಿ ಜಾಸ್ತಿ, ನಿಮಗೆ ಜವಾಬ್ದಾರಿ ಬರಬೇಕು, ಮತ್ತೆ ಅದು ಮತ್ತೆ ಏನಾದರೂ ಹೆಲ್ತ್ ಟಿಪ್ಸ್ ಆ ಥರದ್ದೆಲ್ಲ ಹೇಳಿದೆಲ್ಲ ಕೇಳಬೇಕು. ಬಟ್ ನೀ ತಾಯಿ ಹತ್ರ ಮಾತಾಡಬೇಡ, ನೀ ತಾಯಿ ಹತ್ರ ಹೋಗಬೇಡ, ಮತ್ತೆ ತಾಯಿಯನ್ನು ನೋಡಬೇಡ, ನೀವು ಮನೆ ಬೇರೆ ಮಾಡು, ಅದೆಲ್ಲ ಉಂಟಲ್ಲ ಖತರ್ನಾಕ್ ಬುದ್ಧಿ, ಅದೆಲ್ಲ ಇದು ಮಾಡಬಾರ್ದು. ಇರು ಈಗ ನಮ್ಗೆ ಇಲ್ಲಿ ಎಷ್ಟು ದಿವಸ ಇರ್ಲಿಕ್ಕೆ ಉಂಟು ಅಷ್ಟು ದಿವಸ ಇರೋದು, ಮತ್ತೆ ನಮಗೂ ಕೂಡ ನಮ್ಗೆ ಒಂದು ಓನ್ ಮನೆ ಬೇಕು, ನಮ್ಮ ಮಕ್ಕಳಿಗೆ ಫ್ಯೂಚರ್. ಸೊ ಅದೆಲ್ಲ ಅದೆಲ್ಲ ನಾವು ನೋಡ್ತೇವೆ. ಬಟ್ ಸುಮ್ಮನೆ ಮನೆಯಿಂದ ಹೋಗಿ ತಾಯಿ ಮಕ್ಕಳನ್ನು ದೂರ ಅದೆಲ್ಲ ಬುದ್ಧಿ ಇರಬಾರ್ದು. ಮತ್ತೆ ಸ್ವಂತ ಮಗನನ್ನು ಉಂಟಲ್ಲ ತಾಯಿಯಿಂದ ಕಿತ್ಕೊಳ್ಳಿಕ್ಕೆ ಯಾರು ಕೂಡ ಇದ್ಬಾರ್ದು. ಅದು ತುಂಬಾ ಒಂದು ಶಾಪ್ ಆಗಿರುತ್ತೆ ಇವತ್ತಲ್ಲ ಅಂದ್ರೆ ಯಾವಾಗಲಾದ್ರೂ ಅದನ್ನು ಗೊತ್ತಾಗುತ್ತೆ. ಸೊ ಹಾಗೆ ನಾನಂತ ಹೇಳುದು, ನನ್ನ ಒಂದು ಲೈಫ್ ಎಷ್ಟು ತನಕ ನಾನು ಆ ಥರದ್ದೊಂದು ಯಾವುದು ಕೂಡ ನನ್ನ ಹಸ್ಬೆಂಡಿಗೆ ನಾನು ಹೇಳಲಿಲ್ಲ. ಯಾಕಂದ್ರೆ ನಾನು ಹೇಳೋದು ಕೂಡ ಇಲ್ಲ. ನಾನು ಒಂದೇ ಹೇಳೋದು, ತಾಯಿಗೆ ನೀವು ಒಳ್ಳೆ ಇದು ಮಾಡಬೇಕು, ತಾಯಿಯನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು. ನಾನು ಅದೇ ಹೇಳೋದು. ಅವರು ಸ್ವಲ್ಪ ಅದೇ ಇವಾಗಲ್ಲ ಸ್ವಲ್ಪ ಜವಾಬ್ದಾರಿ ನಮ್ಮ ನನ್ನ ಸಲ್ಮಾನ್ ಅವರಿಗೆ ಬಂದಿರೋದು. ಮೊದಲು ಹಾಗಿರಲಿಲ್ಲ, ಮೊದಲು ಅವ್ರು ಬಿಂದಾಸ್ ಲೈಫ್, ತಿನ್ನೋದು ಉಣ್ಣೋದು, ಸ್ವಲ್ಪ ಬೇಕಾದ ಸ್ವಲ್ಪ ದುಡಿಯೋದು ಮಲಗೋದು ಅಷ್ಟೇ. ಅವ್ರಿಗೆ ಆ ಥರದ್ದು ಎಂಥ ಕಷ್ಟ ಆಗಲಿ ಎಂಥ ಅವ್ರಿಗೆ ಇದಿಲ್ಲ. ಸೊ ಇವಾಗ ಮದುವೆ ಆದಮೇಲೆ ಮಕ್ಕಳನ್ನು ಮಗು ನೋಡಬೇಕು, ಹೆಂಡತಿ ನೋಡಬೇಕು. ಸೊ ಹಾಗೆ ಓಕೆ, ಅತ್ತೆ ಆಗಲಿ ಯಾರು ಬೇಕಾದರೆ ಆಗಲಿ ಎಂತ ಹೇಳಿದರೂ ಕೂಡ ನೀವು ಮಾತಾಡಲಿಲ್ಲ ಅಂತ ಹೇಳಿದ್ರೆ ನೀವು ಒಳ್ಳೆಯವರು, ಗೊತ್ತಾಯ್ತಾ? ನೀವು ಮಾತಾಡಿ ಕೆಟ್ಟವರಾಗೋಕ್ಕಿಂತ ಒಳ್ಳೆಯವರಾಗ್ಬೋದು. ನಾನು ಮೊದಲೇ ಏನು ಗೊತ್ತಾ, ಮೊದಲು ನಾನು ಹೇಳೋದಲ್ಲ ಒಳ್ಳೆ ಅಂತಲ್ಲ, ನನಗೆ ಫಸ್ಟಿಗೆ ಉಂಟಲ್ಲ ನಾವಿಗೆ ನಮ್ಮ ಮನೆಯವರು ಎಂತ ಇದು ಮಾಡಿದ್ರು ಉಂಟಲ್ಲ, ನನಗೆ ಸಿಟ್ಟು ಬರ್ತಾ ಇತ್ತು ಆವಾಗ. ನಾನು ಸುಮ್ಮನೆ ರಿಯಾಕ್ಟ್ ಮಾಡ್ತಾ ಇದ್ದೆ. ಬಟ್ ಮತ್ತೆ ಮತ್ತೆ ನನಗೇನೇ ಗೊತ್ತಾಗ್ತಾ ಹೋಯ್ತು, ನಾನು ಮತ್ತೆ ಸುಮ್ಮನೆ ಯಾಕೆ ಮಾತಾಡೋದು ಈಗ ನಾನು ಅವ್ರು ಎಂತ ಹೇಳಿದ್ರು ನಾನು ಸುಮ್ಮನೆ ಇದ್ರೆ ನಮಗೆ ಮತ್ತೆ ಅವ್ರಿಗೆ ಎಂಥದ್ದು ಇದಾಗೋದಿಲ್ಲಲ್ಲ ಅಂತ ನಾನು ಮತ್ತೆ ಮತ್ತೆ ಅದನ್ನು ಕಲಿತು ಉಂಟಲ್ಲ. ಎಷ್ಟು ಒಳ್ಳೆಯದ್ರಲ್ಲಿ ಇವಾಗ ಹೇಳೋದು, ಎಷ್ಟು ಎಂತ ಮಾತಾಡಿದ್ರೆ ಹಾ ಎಂತ ಅಂತ ಕೇಳಿದ್ರೆ ಹಾ ಎಂತ ಇಲ್ಲ ಅಂತ ಆ ಥರದ ರೀತಿಯಲ್ಲಿ ಮಾತಾಡಿದರೆ ಸಾಕು ಅಷ್ಟೇ. ಮತ್ತೆ ಜಾಸ್ತಿ ನಾವು ಯಾರನ್ನು ಹಚ್ಕೊಂಡ್ರು ಕೂಡ ಉಂಟು, ಅದು ವಿಷನೇ ಆಗೋದು, ಅಮೃತ ವಿಷ ಆಗ್ತಂತ ಹೇಳ್ತಾರೆ. ಹಾಗೆ ನಾವು ಯಾರನ್ನು ಕೂಡ ಒಳ್ಳೇದಂತೇಳಿ ಹತ್ರ ಮಾಡಿದರೆ ನನಗೆ ಇಷ್ಟು ತನಕ ಆಗಿದ ಅನುಭವದಲ್ಲಿ ಅದೇ ನಾನು ಹೇಳೋದು. ನಾನು ಎಷ್ಟೇ ಕ್ಲೋಸ್ ಆಗಿ ಉಂಟಲ್ಲ ಯಾರನ್ನು ಕೂಡ ಪ್ರೀತಿ ಮಾಡಿ ಹಂಚ್ಕೊಳ್ತೇನೆ. ಪ್ರೀತಿ ಅಂದರೆ ಅಂತ ನೀವು ಲವ್ ಅಂತ ತಿನ್ನಿಸ್ಬಿಡಿ, ಲವ್ಗೆ ಮಣ್ಣಾಕಿ. ಈಗ ಯಾರ ಮನುಷ್ಯರನ್ನು ನನಗೆ ಹಿಂದೆಯಿಂದ ಚಾಕುವೇ ಹಾಕುವುದು, ನನ್ನ ಲೈಫಲ್ಲಿ ಎಷ್ಟು ಆಗಿದೆ ಅಂತ ಹೇಳಿದರೆ ನಾನು ಇವಾಗಲೂ ಕೂಡ ಅದೇ ಥರ ಮೋಸ ಹೋಗ್ತೇನೆ. ಯಾರಾದರೂ ಬಂದು ಒಳ್ಳೆ ರೀತಿಯಲ್ಲಿ ಮಾತಾಡೋಣ, ನನ್ನ ಮಂಗ ಮಾಡಿರು ಅಂತ ಹೇಳಿದರೆ ನಾನು ಮಂಗನೇ ಆಗಿ ಹೋಗ್ತೇನೆ. ಸೊ ಹಾಗೆ ಅಷ್ಟು ಒಂದು ಪ್ರೀತಿಯಲ್ಲಿ ಹುಚ್ಚಾಗೋದು ಮನುಷ್ಯರ ಒಂದು ಅಂದರೆ ನನ್ನ ಮನಸ್ಸು ಆ ಥರ ಇಲ್ಲ, ನನ್ನ ಮನಸ್ಸು ಕ್ಲೀನು, ನಾನು ಒಂಥರ ಎಂತ ಹೇಳ್ತಾರೆ ಏನು ಹೇಳಿದ್ರು ಎಲ್ಲ ನಿಜ ಅಂತ ಒಪ್ಕೊಂಡು ಎಲ್ಲರನ್ನು ನಂಬಿ ಮುಂದೆ ಹೋಗ್ತೇನೆ. ಬಟ್ ಲಾಸ್ಟ್ ನನಗೆ ನನ್ನ ಬೆನ್ನಿಗೆ ಚೂರಿಯಾಗಿ ನನಗೆ ಮತ್ತೆ ಮನಸ್ಸೇ ಇದಾಗಿ ಬಿಡುತ್ತೆ, ಮತ್ತೆ ಆದರೂ ವಾಪಸ್ ಮತ್ತೆ ಇದಾಗ್ತೇನೆ. ಅದಕ್ಕೆ ಹೇಳೋದು ಮನಸ್ಸಲ್ಲಿ ರೋಗ ಇಲ್ಲ ಅಂತ. ಹಾಗೆ ಗೈಸ್, ಫೈನಲಿ ಅತ್ತೆದು ಗಿಫ್ಟ್ ಒಂದು ಕೊಟ್ಟೆ ನಾನು. ನಾನು ಯಾವಾಗ ತಂದಿದ್ದು, ಸಲ್ಮಾನ್ ಅವ್ರದ್ದು ಬರ್ತ್ರೆಗೆ ನಾನು ಹೋದಾಗ ತಂದಿದ್ದು. ಮತ್ತೆ ಯಾರು ಮತ್ತನ್ಸುತ್ತೆ ಮಂಗಳೂರಿಗೆಲ್ಲ ವಾಪಸ್ ಅದಕ್ಕೋಸ್ಕರ ಎಲ್ಲ ಹೋಗ್ತಾರೆ ಅಂತ ಹೇಳಿ ಮತ್ತೆ ಸುಮ್ಮನೆ ಒಂದು ಗೆಜ್ಜೆಗೋಸ್ಕರ ಮಂಗಳೂರಿಗೆಲ್ಲ ಹೋದ್ರೆ, ಸುಮ್ಮನೆ ಒಂದು ಗಿಫ್ಟಿಗೋಸ್ಕರ ಮಂಗಳೂರಿಗೆಲ್ಲ ಹೋದ್ರೆ ಲಾಸ್ ಆಗುತ್ತೆ, ಗೊತ್ತಾಯ್ತಾ? ಬ್ಯಾಲೆಲ್ಲ ಏನಾದರೂ ಪರ್ಚೇಸ್ ಇದ್ರೆ ಓಕೆ, ಅದ್ರ ಜೊತೆ ತಂದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಊರಲ್ಲಿ ಈಗ ಶಾಪ್ ಜ್ಯುವೆಲರ್ ಶಾಪ್ ಅದೆಲ್ಲ ಇರುತ್ತೆ, ಅಲ್ಲಿ ತಗೊಳ್ಬೋದಲ್ಲ. ಸೊ ಆ ಥರ ಐಟಮ್ಸ್ ಎಲ್ಲ ಹೇಳೋದು ಬೇರೆ ಅಲ್ಲ. ಅದಕ್ಕೋಸ್ಕರ ನಾನು ಎಂತ ಮಾಡಿದೆ ಆವಾಗಲೇ ತಂದೆ. ಯಾಕೆ ಜಾಸ್ತಿ ಅನ್ನೋ ದಿವಸ ಇಲ್ಲ, ಸಲ್ಮಾನ್ ಬರ್ತಾರೆ ಎರಡಕ್ಕಾದರೆ ಅದೇ ಒಂದು ಇವಾಗ ಹದಿನೈದಕ್ಕೆ ಇವರು ಬರ್ತಾರೆ ಅಲ್ಲ, ಜಾಸ್ತಿ ಅನ್ನೋ ಗ್ಯಾಪ್ ಇರೋದಿಲ್ಲ ಅಂತೇಳಿ ಬೇಗ ತಂದಿದ್ದೆ. ಬಟ್ ನನಗೆ ಅಂತಲ್ಲ ಅದು ಕೊಡು ತಂದ್ಕೊಂಡಲ್ಲ, ಯಾವಾಗ ಕೊಡೋದು ಯಾವಾಗ ಕೊಡೋದು ಅದೇ ಆಗ್ತಿತ್ತು. ಫೈನಲಿ ಆ ಡೇ ಬಂತು, ಖುಷಿ ಆಯಿತು. ನನ್ನದೇ ಹೇಳು, ನನ್ನ ತಾಯಿಗೂ ಆಗಲಿ ಅತ್ತೆಗೂ ಆಗಲಿ ಅವರು ಖುಷಿಯಿಂದ ಇದ್ದರೆ ಸಾಕು. ನಾವು ಅವರ ಮನಸ್ಸಲ್ಲಿ ಎಂತ ಉಂಟು ಅದು ಅಲ್ಲಾಹನ್ನು ನೋಡ್ತಾನೆ. ನನ್ನ ಮನಸ್ಸು ಕ್ಲೀನ್ ಇದ್ದರೆ ನನಗೆ ಅಲ್ಲಾಹನು ಯಾವ ರೂಪದಲ್ಲಿ ಅದು ನನಗೆ ಹೆಲ್ಪ್ ಮಾಡ್ತಾನೆ ಕೊಡ್ತಾನೆ. ಸೊ ನನ್ನ ಕೈ ಬಿಡುವುದಿಲ್ಲ, ನಿಮ್ಮ ಮನಸ್ಸಲ್ಲಿ ಅದು ಮೇಯ್ನ್ ಇರಬೇಕು. ನೀವು ಯಾರಾದರೂ ಅಷ್ಟೇ, ನಿಮ್ಮ ಮನಸ್ಸಲ್ಲಿ ನನ್ನ ಮನಸ್ಸು ಕ್ಲೀನ್ ಇದ್ದು ನಾನು ಒಳ್ಳೆಯವಳಾಗಿದ್ದರೆ ನನಗೆ ಎಲ್ಲ ರೀತಿಯಲ್ಲಿ ನನ್ನ ದೇವರು ನನ್ನ ಕೈ ಬಿಡುವುದಿಲ್ಲ ಅಂತೇಳಿ ನಿಮ್ಮ ಮನಸ್ಸಲ್ಲಿ ಇದ್ದರೆ ಉಂಟಲ್ಲ, ಖಂಡಿತವಾಗ್ಲೂ ನಿಮಗೆ ಯಾವುದರಲ್ಲೂ ಕೊರತೆನೇ ಆಗೋದಿಲ್ಲ. ನಿಮಗೆ ಎಷ್ಟು ಒಂದು ದೇವರ ಒಂದು ಆಶೀರ್ವಾದ ಇರುತ್ತೆ ಅಂತ ಹೇಳಿದರೆ ನಿಮಗೆ ಕೂಡ ಅದು ಗೊತ್ತಾಗ್ತದೆ, ನಿಮ್ಗೆ ಅನುಭವ ಆಗುತ್ತೆ ಅದರದ್ದು. ಓಕೆ, ನನ್ನ ನಿಯತ್ತು ಏನು ಗೊತ್ತಾ, ನನಗೆ ಯಾರಿಗೆ ಕೊಟ್ಟರು ಉಂಟಲ್ಲ ಖುಷಿಯೇ ಆಗೋದು. ಬಟ್ ನನ್ನ ಮನಸ್ಸು ನೋವು ಮಾಡ್ತಾರಲ್ಲ, ನಾನು ತುಂಬ ಸತಿ ನೋಡ್ತೇನೆ. ಬಟ್ ಮತ್ತೆ ಮತ್ತೆ ನನಗೆ ಮನಸ್ಸೇ ಮುರಿದು ಹೋಗ್ತದೆ ಗೈಸ್. ಮತ್ತೆ ಮತ್ತೆ ನಾನು ಎಷ್ಟಾದರೂ ಉಂಟಲ್ಲ ಅವರನ್ನು, ಅವರು ಎಂಥ ಕೋಟಿ ಕೋಟಿ ಕೊಟ್ಟರು ಉಂಟಲ್ಲ, ನಾನು ಮತ್ತೆ ಕ್ಯಾರೇ ಮಾಡೋದಿಲ್ಲ. ಹಾಗೆ ಮಾತಾಡ್ತೇನೆ ಪ್ರೀತಿಯಿಂದ, ಎಂಥ ಕೊಡ್ತೇನೆ ಆದರೆ ಉಂಟಲ್ಲ, ಜಾಸ್ತಿ ಓವರಾಗಿ ನಾನು ತಗೊಳ್ಳೋದೇ ಇಲ್ಲ ಅವ್ರ ವಿಷಯದಲ್ಲಿ ಏನು ಕೂಡ ತಲೆಗೆ. ಹಾಗೆ ಮತ್ತು ಒಬ್ಬರು ಇಷ್ಟ ಆದರೆ ಅಂತ ಹೇಳಿದರೆ ಮತ್ತೆ ನಾನು ಅವ್ರನ್ನ ಜಾಸ್ತಿ ಇದು ಮಾಡ್ತೇನೆ ಹಾಗೆ ನನ್ನ ವಿಷಯದಲ್ಲಿ. ಮತ್ತೆ ಗೈಸ್ ಅಷ್ಟೇ, ಮತ್ತೆ ಅಲ್ಹಮ್ದುಲಿಲ್ಲಾ ಮಾಷಾಅಲ್ಲಾ. ಮತ್ತು ಅದೇ ನಮ್ಮದು ಒಂದು ಯೂಟ್ಯೂಬ್ ಚಾನಲನ್ನು ಈಗ ನೀವು ಮುಂದೆ ತಗೊಂಡು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತು ಗೈಸ್ ನಮಗೆಲ್ಲರಿಗೂ ಪ್ರೇ ಮಾಡಿ, ನೀವು ಕೂಡ ಖುಷಿ ಖುಷಿಯಿಂದ ಇರಿ. ಮತ್ತು
ಅದೇ ಯಾರು ಕೂಡ ತಾಯಿ ಹತ್ತಿರಾಗಲಿ ಅತ್ತೆ ಹತ್ತಿರಾಗಲಿ ಸಿಟ್ಟಿಂದ ಇರಲಿಕ್ಕೆ ನೋಡಬೇಡಿ. ಮಕ್ಕಳ ವಿಷಯದಲ್ಲಿ ಆಗಲಿ ಯಾರ ವಿಷಯದಲ್ಲಿ ಜಗಳ ಆದರೂ ಕೂಡ ಪ್ರೀತಿಯಿಂದ ಮಾತಾಡಿ ಅಲ್ಲಿ ಸೋಲೋ ಮಾಡ್ಕೊಳ್ಳಿ ಅಷ್ಟೇ. ಅದನ್ನು ಸಿಟ್ಟಲ್ಲಿ ಇಟ್ಕೊಂಡು ನೋಡಿ, ಯಾರು ಕೂಡ ಶಾಶ್ವತ ಅಲ್ಲ ಇದರಲ್ಲಿ. ಎಲ್ಲರೂ ಕೂಡ ಹೇಳಲಿಕ್ಕೆ ಆಗದ ಒಂದು ರೀತಿಯಲ್ಲಿ ಮರಣ ಪಡ್ತಾ ಇದ್ದಾರೆ. ಸೊ ಆಗಿರುವಾಗ ಉಂಟಲ್ಲ, ಯಾವ ದ್ವೇಷ ಬೇಡ, ಏನು ಬೇಡ, ಖುಷಿ ಖುಷಿಯಿಂದ ಆದಷ್ಟು ದಿನ ಇರಿ. ಈಗ ಅವರೆಂತಾದರೂ ಹೇಳಿದರೆ ಅದು ಯಾರು ನಮ್ಮ ಅಮ್ಮನೆ ಹೇಳಿದೆ ಅಂತ ತಿಳಿಸಿ ಕೇರ್ ಫಸ್ಟ್ ಸ್ವಲ್ಪ ಸುಮ್ಮನೆ ತಲೆಗೆ ತಗೊಂಡು ಸುಮ್ಮನೆ ಆ ಸಿಟ್ಟನ್ನು ಅಲ್ಲಿಗೆ ಬಿಟ್ಟು ಮಾತಾಡಲಿಕ್ಕೆ ನೋಡಿ, ಟ್ರೈ ಮಾಡಿ. ನನ್ನ ಮನೆಯಲ್ಲಿ ಹೇಗೆ ಗೊತ್ತು, ನಮ್ಮ ಅಜ್ಜಿ ಆಗಲಿ ಮಾಮಿಯವರೆಲ್ಲ ಹಾಗೆ ಎಂತ ಸಾಲ ಎಷ್ಟು ಇದು ಮಾಡ್ಕೊಳ್ತಾರೆ. ಯಾರ ಮನೆಯಲ್ಲಿ ಜಗಳಾಗುದಿಲ್ಲ ಅಂತ ಹೇಳಿದ್ದು ಅದು ಸುಮ್ಮನೆ ಆಯ್ತು, ಅದು ದೊಡ್ಡ ಒಂದು ಸುಳ್ಳಾಗಿರುತ್ತೆ. ಎಲ್ಲರ ಮನೆ ದೋಷ ತೂತೆ. ನಮ್ಮ ಅಜ್ಜಿ ನಮ್ಮ ಮಾಮಿಯವರೆಲ್ಲ ಹಾಗೇನೆ, ಅವರವರ ಅಮ್ಮನ ಹತ್ತಿರ ಹೇಗೆ ಮಾಡ್ತಾರೆ ಹಾಗೆ. ನಾವು ಉಂಟಲ್ಲ, ಅವರು ಬೆಳಗ್ಗೆ ಶಾಲೆಗೆ ಹೋಗುವ ಇವರು ಎಂಥದ್ದು ಜೋರು ಜೋರು ಮಾತಾಡ್ತಾರೆ, ಶಾಲೆಯಿಂದ ಬರೋಗು ಚಂದ ಮಾತಾಡ್ತಾ ಕೂತ್ಕೊಳ್ತಾರೆ ಹಾಗೆ. ಅವರು ಕೂಡ ಸಿಟ್ಟಲ್ಲಿ ಕೂತ್ಕೊಳ್ಳೋದಿಲ್ಲ ನನ್ನ ಮಾಮಿಯವರಾಗಲಿ ನನ್ನ ಅಜ್ಜಿ ಅಂದರೆ ಅದು ಮಾಮಿಯವರ ಅತ್ತೆ. ಸೊ ನಮಗೆ ಅದೇ ಅವರಲ್ಲಿ ಅವರ ಒಟ್ಟಿಗೆಲ್ಲ ಇದ್ದು ಇದ್ದು ನಮಗೆ ಅದೇ ಬುದ್ಧಿ. ಓಕೆ, ನಮಗೆ ಕೂಡ ಯಾರ ಜೊತೆ ಸಿಟ್ಟಲ್ಲಿ ಇರೋದು ಎಂತ ಇಲ್ಲ ನಾವು. ಹಾಗೆ ಗೈಸ್, ಖುಷಿ ಖುಷಿಯಿಂದ ಇರಿ, ಹ್ಯಾಪಿಯಾಗಿರಿ, ಎಲ್ಲರೂ ಕೂಡ ಪ್ರೀತಿಯಿಂದ ಇರಿ. ಸೊ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅದು ಜನರಿಗೆ ಶೇರ್ ಮಾಡಿ. ಬಾಯ್ ಬಾಯ್.